ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹಲೋ ಕಾರ್ಲಾ. ಸೊ ಇವತ್ತು ನಾವು ಹೋಗ್ತಾ ಇದ್ದೇವೆ ಕಾರ್ಕಳದಲ್ಲಿದ್ದ ಒಂದು ಪ್ರಸಿದ್ಧ ಕ್ಷೇತ್ರ ಇದು. ಸೊ ಅತ್ತೂರು ಜಾತ್ರೆ, ಅತ್ತೂರು ಜಾತ್ರೆ ಅಂದ್ರೆ ಕಾರ್ಕಳದಲ್ಲೇ ಬಹಳಷ್ಟು ಫೇಮಸ್. ಮುಂಚೆ ಗೈಸ್ ನೋಡಿ ಕ್ರೌಡ್ ನೋಡಿ, ಅತ್ತೂರು ಜಾತ್ರೆ ಅಂದ್ರೆ ಕ್ರೌಡೇ ಕ್ರೌಡ್ ಯಾವಾಗಲೂ. ಮುಂಚಿನ ಟೈಮಲ್ಲಿ ಇದಕ್ಕಿಂತಲೂ ಜಾಸ್ತಿ ಇತ್ತು, ಈಗಲೂ ಇದೆ. ಹಾಗಾಗಿ ಈಗ ಮೂರು ಡೇಸ್ ಇದ್ದದನ್ನು 5 ಡೇಸ್ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಅತ್ತೂರು ಚರ್ಚ್ಗಿಂತ 1 ಕಿಲೋಮೀಟರ್ ಬ್ಯಾಕ್ ಇನ್ ಕ್ರೌಡ್. ಗಾಡಿಗಳೆಲ್ಲ ಸ್ಲೋ ಹೋಗ್ತಿದೆ, ಸ್ಟಕ್ ಆಗಿದೆ, ಫುಲ್ ಗಾಡಿ ಇದೆ. ಸೊ ಹಾಗಾಗಿ ಒಂದ್ ಸೈಡ್ ಸ್ಟಕ್ ಆಗಿದೆ. ಇಲ್ಲಿಂದಲೇ ಶುರುವಾಗ್ತಾ ಇದೆ. ಸೊ ರೋಡ್ ಬದಿ ಬಹಳಷ್ಟು ಸ್ಟಾಪ್ಸ್ ಇದೆ. ಗೈಸ್ ಇಲ್ಲಿ ನೋಡಿ, ಬ್ಲಾಕ್ ನೀವು ಅಬ್ಸರ್ವ್ ಮಾಡಬಹುದು, ಗಾಡಿಯ ಬ್ಲಾಕ್ ನೋಡಿ, ಉದ್ದಕ್ಕೆ ಬ್ಲಾಕ್ ಆಗಿದೆ ಗಾಡಿ. ಆದ್ರೆ ಯಾವ್ದು ಇಲ್ಲ ನೋಡಿ, ಅದೇ ಇದು ಮಾಡಿ, ನಂಗೆ ಐಡಿಯಾ ಇಲ್ಲ, ಅದು ಬೇಡ, ಅದೆಲ್ಲ ಸ್ಪರ್ಶನಿಗೆ ಸ್ಪರ್ಶ ಯಾರು ಗೊತ್ತುಂಟು ಅವ್ರಿಗೆ. ಓನ್ಲಿ 10 ರೂಪಾಯಿ ಬಾಯ್ ತೋಡ ಗಮ್ ಕರೆ. ಚರ್ಚ್ನ ಆವರಣದಲ್ಲಿ ಕ್ಯಾಂಡಲ್ ಹೊತ್ತಿಸುವುದು ಹಿಂದಿನಿಂದಲೂ ಬಂದ ಸಂಪ್ರದಾಯ. ಇದರಲ್ಲಿ ಎಲ್ಲ ಧರ್ಮೀಯರು ಕೂಡ ಪಾಲ್ಗೊಳ್ತಾರೆ ಅವರವರ ನಂಬಿಕೆಯ ಮೇಲೆ. ಗೈಸ್ ಕ್ರೌಡ್ ತುಂಬಾನೇ ಇದೆ. ಸೊ ಭಾರಿ ಕಷ್ಟ, ಖಾಲಿ ಬಾಯ್ ಲಿಪ್ ಮೂಮೆಂಟ್ ಮತ್ತು ವಾಯ್ಸ್ ಬಾಯ್.
ಹಾಕಿದ್ರೆ ಹಾಕ್ತಾರೆ, ಎಲ್ಲಿದ್ರೆ ಬೇರೆ ಕೊಡ್ತಾರೆ. ಬೇಕಾದಷ್ಟು ಶಾಪ್ಗಳಿವೆ, ವೆರೈಟಿ ವೆರೈಟಿ ಆಗಿ ಶಾಪ್ಗಳಿವೆ. ಯಾವ್ದು ಪರ್ಚೇಸ್ ಮಾಡೋದು, ಯಾವ್ದು ಬಿಡೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಇದೆ. ಸೊ ಆದ್ಮೇಲೆ ಇಲ್ಲಿ ಇನ್ನೊಂದು ಏನಂದ್ರೆ, ತುಂಬಾ ಅಂಗಡಿಗಳು ಇರುವ ಕಾರಣ ಎರಡೂ ಬದಿಯಲ್ಲೂ ಜನ ರಾಶಿ ಇದ್ದಿರ್ತಾರೆ, ಅಂದ್ರೆ ಸಪೂರ ದಾರಿ ಇರ್ತದೆ. ಹಾಗಾಗಿ ಇಲ್ಲಿ ಖಾಲಿ ಆಕ್ಚುಲಿ ಇಲ್ಲಿ ಬಂದು ಮಧ್ಯ ನಿಂತ್ಕೊಂಡ್ರೆ ಸಾಕು, ಜನಗಳು ದುಡ್ಕೊಂಡೇ ಹೋಗ್ತಾರೆ ಅನ್ನುವ ಮಾತು ಈ ಕಡೆ ಪ್ರಚಲಿತ. ಮಾತಿತ್ತು ಅತ್ತೂರು ಜಾತ್ರೆಗೆ ಬಂದ್ರೆ ಬಚ್ಚಂಗಾಯಿ ತಗೊಂಡೋಗ್ಬೇಕು. ಬಚ್ಚಂಗಾಯಿ ಅಂದ್ರೆ ಕಲ್ಲಂಗಡಿ ಹಣ್ಣು, ವಾಟರ್ಮೆಲ್ ಅನ್ನು ತಗೊಂಡೋಗದೆ ಅತ್ತೂರು ಜಾತ್ರೆ ಕಂಪ್ಲೀಟ್ ಆಗುವುದಿಲ್ಲ ಅನ್ನುವ ಒಂದು ನಂಬಿಕೆ ಎಲ್ಲರ ಬಾಯಲ್ಲೂ. ಬಚ್ಚಂಗಾಯಿ ತೊಂಡಾರ ಅಂತ ಹಾಗೆ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಬಾಯ್ ಬಾಯ್ ಟೇಕ್ ಕೇರ್ ಗೈಸ್. ವಾಪಸ್ ಹೋಗ್ತಾ ಇದ್ದಾರೆ. ಸೊ ಕ್ರೌಡ್ ಇದ್ದ ಕಾರಣ